हाई फ्रेंड्स वेलकम बैक टू माय चैनल नानू निम्म गलत्रेका सो फ्रेंड्स इवत्तिन वीडियो महिळेय देहदल्ली ओंदु ओव्युलेशन यावाग नडेयुत्ते ओव्युलेशन दिनवन्न ओव्युलेशन डे अन्न हेगे निकरवागि तिळ्कोळ्ळोदु अदन्न इवत्तु निमगे तिळिसिकोड्ता इदीनि ओंदु ओव्युलेशन अंत हेळिद्रे एग् रिलीसिंग डे अथवा स्त्री देहदल्ली अंडाणु बिडुगडेयागुवंत दिनवन्न ओव्युलेशन डे अंत करितीवि इदन्न तिळ्कोळ्ळोदक्के स्त्री देहदल्ली आगुवंथ केलवोंदु बॉडीली चेंजस् अथवा केलवोंदु लक्षणगळन्नु सूक्ष्मवागि गमनिसिद्रे अवळ देहदल्ली ओव्युलेशन डे यावाग आगुत्ता इदे आगुत्ते अन्नोदन्नु निखरवागि तिळ्कोबहुदु सो फ्रेंड्स वेलकम बैक टू माय चैनल नानु निम्म गळतिरेका सो फ्रेंड्स ई ओव्युलेशन डे अन्नोदन्नु महिळे याके निखरवागि अथवा खचितवागि तिळ्कोबेकागुत्ते अदक्के एरडु कारणगळिदे मोदलनेदु यारु प्रेग्नेंसिगोस्कर ट्रै माड्ता इर्तारो ओंदु चैल्ड अन्नु एक्स्पेक्ट माड्ता इर्तारो अंतवरु ओव्युलेशन डे ಅನ್ನು ತಿಳ್ಕೊಂಡು ಆ ದಿನದಲ್ಲಿ ಒಂದು ಸೆಕ್ಷುವಲ್ ಇಂಟರ್ಕೋರ್ಸ್ ಅನ್ನು ನಡೆಸಿದ್ರೆ ಖಂಡಿತವಾಗ್ಲೂ 100% ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ಇರುತ್ತೆ ಎರಡನೇ ಕಾರಣ ಏನು ಅಂತಂದ್ರೆ ಯಾರು ಪ್ರೆಗ್ನೆನ್ಸಿ ಅನ್ನು ಅವಾಯ್ಡ್ ಮಾಡ್ತಾ ಇರ್ತಾರೋ ಯಾರಿಗೆ ಒಂದು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಬೇಡವೋ ಅಂತವರು ಈ ಓವ್ಯುಲೇಷನ್ ಪಿರಿಯಡ್ ಅಲ್ಲಿ ಒಂದು ಇಂಟರ್ಕೋರ್ಸ್ ಅನ್ನು ಅವಾಯ್ಡ್ ಮಾಡಿದ್ರೆ ಪ್ರೆಗ್ನೆನ್ಸಿ ಅನ್ನೋದು ಖಂಡಿತವಾಗ್ಲೂ ಬರೋದಿಲ್ಲ ಈ ಎರಡೂ ಕಾರಣಗಳಿಗೆ ಓವ್ಯುಲೇಷನ್ ಡೇ ಅನ್ನು ಖಂಡಿತವಾಗ್ಲೂ ಮಹಿಳೆ ತಿಳ್ಕೊಬೇಕಾಗುತ್ತೆ ಸೊ ಫ್ರೆಂಡ್ಸ್ ಓವ್ಯುಲೇಷನ್ ಡೇ ಅನ್ನು ಹೇಗೆ ನಿಖರವಾಗಿ ತಿಳ್ಕೊಳ್ಳೋದು ಅದಕ್ಕೆ ಮಹಿಳೆಯ ದೇಹದಲ್ಲಿ ಕೆಲವೊಂದು ಚೇಂಜಸ್ ಉಂಟಾಗುತ್ತೆ ಆ ಕೆಲವು ಚೇಂಜಸ್ಸು ಮತ್ತು ಕೆಲವೊಂದು ಸಿಂಪ್ಟಮ್ಸನ್ನು ಗಮನದಲ್ಲಿ ಇಟ್ಕೊಂಡು ಓವ್ಯುಲೇಷನ್ ಡೇ ಅನ್ನು ನಾವು ನಿಖರವಾಗಿ ಪತ್ತೆ ಹಚ್ಚಬಹುದು ಅದು ಯಾವುದು ಅಂತ ಈಗ ನೋಡೋಣ ಸೊ ಫ್ರೆಂಡ್ಸ್ ಈ ಓವ್ಯುಲೇಷನ್ ಡೇ ಅನ್ನು ಚೆಕ್ ಮಾಡೋದಕ್ಕೆ ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ನ ಮಿಡ್ ಟರ್ಮಲ್ಲಿ ನೀವು ಈ ಒಂದು ಸಿಂಪ್ಟಮ್ಸನ್ನು ಗಮನಿಸಬೇಕಾಗತ್ತೆ ನಿಮ್ಮ ಒಂದು ಪಿರಿಯಡ್ಸು 28 days ಆಗುತ್ತೆ ಅಂತಂದರೆ ಅದರಲ್ಲಿ ಮಿಡ್ ಟರ್ಮ್ ಯಾವುದಿದೆ ಒಂದು 14th ನಿಮ್ಮ ಮಿಡ್ ಟರ್ಮ್ ಸೈಕಲ್ ಅಂತ ಹೇಳ್ಬೋದಲ್ವಾ ಆ ಟೈಮಲ್ಲಿ ಆ ಟೈಮ್ ಆಸುಪಾಸಲ್ಲಿ ಕೆಲವೊಂದು ಸಿಂಪ್ಟಮ್ಸನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಆ ಕೆಲವು ಸಿಂಪ್ಟಮ್ಸ್ ಯಾವುದು ಅಂತಂದರೆ ಮೊದಲನೇದು ಸರ್ವೈಕಲ್ ಮ್ಯೂಕಸ್ ನಿಮ್ಮ ವಜೈನಾಯಿಂದ ಒಂದು ಲೈಟ್ ಕಲರ್ ಸ್ಟ್ರೆಚಬಲ್ ಎಗ್ ವೈಟ್ ರೀತಿ ಇರುವಂಥ ಒಂದು ಮ್ಯೂಕಸ್ಸು ಫಾರ್ಮ್ ಆಯಿತು ಅಂತಂದರೆ ಅದು ನಿಮ್ಮ ಓವ್ಯುಲೇಷನ್ ಡೇ ಹತ್ತಿರ ಇದೆ ಅಂತ ನೀವು ತಿಳ್ಕೊಬೋದು ಅದೊಂದು ತುಂಬ ಇಂಪಾರ್ಟೆಂಟ್ ಸೈನ್ ಅಂತ ಹೇಳ್ಬೋದು ಎರಡನೇ ಇಂಪಾರ್ಟೆಂಟ್ ಲಕ್ಷಣ ಅಂತ ಹೇಳಿದ್ರೆ ಬೇಸಲ್ ಬಾಡಿ ಟೆಂಪರೇಚರ್ ಬೇಸಲ್ ಬಾಡಿ ಟೆಂಪರೇಚರ್ ಅನ್ನೋದು ಸ್ತ್ರೀ ದೇಹದಲ್ಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಥರ್ಮಾಮೀಟರನ್ನು ಬಾಯಲ್ಲಿ ಇಟ್ಟರೆ ನಾರ್ಮಲ್ ಟೆಂಪರೇಚರ್ಗಿಂತ 1 or 2 degrees ಜಾಸ್ತಿ ಇರುತ್ತೆ ಆ ರೀತಿ ಇತ್ತು ಅಂತಂದರೆ ನೀವು ಓವ್ಯುಲೇಷನ್ ಆಗ್ತಾ ಇದ್ದೀರಾ ತುಂಬ ಹತ್ತಿರದಲ್ಲಿ ಇದ್ದೀರಾ ಓವ್ಯುಲೇಷನ್ಗೆ ಅಥವಾ ಓವ್ಯುಲೇಷನ್ ಅದೇ ದಿನ ಆಗುತ್ತೆ ಅಂತ ನೀವು ತಿಳ್ಕೊಬೋದು ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಈ ಒಂದು ಟೆಂಪರೇಚರನ್ನು ನೋಡಿ ನಿಮ್ಮ ಟೆಂಪರೇಚರ್ 1 or 2 degrees ಜಾಸ್ತಿ ಇತ್ತು ಅಂತಂದರೆ ಅದು ನಿಮ್ಮ ಓವ್ಯುಲೇಷನ್ ಡೇ ಅಂತ ಖಚಿತವಾಗಿ ತಿಳ್ಕೊಬೋದು ಸೊ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಓವ್ಯುಲೇಷನ್ ಸಿಂಪ್ಟಮ್ ಅಂತ ಹೇಳಿದ್ರೆ ಇನ್ಕ್ರೀಸ್ಡ್ ಸೆಕ್ಷುವಲ್ ಡಿಸೈರ್ ಇನ್ ಲೇಡೀಸ್ ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ನ ಮಿಡ್ ಟರ್ಮಲ್ಲಿ ನೋಡಿದ್ರೆ ಯಾವಾಗ ನಿಮಗೆ ಒಂದು ಸೆಕ್ಷುವಲ್ ಡಿಸೈರ್ ಅನ್ನೋದು ಜಾಸ್ತಿ ಆಗುತ್ತೆ ನಾರ್ಮಲ್ಗಿಂತ ಅಥವಾ ಇಲ್ಲದೇ ಇರುವಂಥ ಒಂದು ಡಿಸೈರು ಇಮ್ಮಿಡಿಯೇಟಾಗಿ ಬಂತು ಅಂತಂದರೆ ಒಂದು ಸೆಕ್ಷುವಲ್ ಡಿಸೈರು ಜಾಸ್ತಿ ಆಗಿತ್ತು ಅಂತಂದರೆ ಆ ಟೈಮಲ್ಲಿ ನೀವು ಓವ್ಯುಲೇಷನ್ ಆಗ್ತಾ ಇದೆ ಅಂತ ತಿಳ್ಕೊಬೋದು ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ಲೈಟ್ ಸ್ಪಾಟಿಂಗ್ ಕೆಲವೊಬ್ಬ ಮಹಿಳೆಯಲ್ಲಿ ಓವ್ಯುಲೇಷನ್ ಆಗುವಂಥ ಟೈಮಲ್ಲಿ 1-2 drops ಒಂದು ಬ್ಲಡ್ ಸ್ಟೈನ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಈ ರೀತಿ ಕಾಣಿಸ್ಕೊಳ್ಳೋದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ಹಾರ್ಮೋನಲ್ ಚೇಂಜಸ್ ನಿಮ್ಮ ಓವ್ಯುಲೇಷನ್ ಟೈಮಲ್ಲಿ ಒಂದು ಹಾರ್ಮೋನಲ್ ಅನ್ನೋದು ರೈಸ್ ಆಗ್ತಾ ಇರುತ್ತೆ ಲ್ಯುಟಿನೇಟಿಂಗ್ ಹಾರ್ಮೋನ್ಸ್ ಅನ್ನೋದು ಆದ್ದರಿಂದ ಕೆಲವೊಬ್ಬ ಮಹಿಳೆಯರಿಗೆ ಲೈಟಾಗಿ ಒಂದು ಸ್ಪಾಟಿಂಗ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಇದೊಂದು ಮೈನ್ ಸಿಂಪ್ಟಮ್ ಅಂತ ತಿಳ್ಕೊಬೋದು ಓವ್ಯುಲೇಷನ್ಗೆ ಸೊ ಇನ್ನೊಂದು ಮುಖ್ಯವಾದ ಸಿಂಪ್ಟಮ್ ಅಂತ ಹೇಳಿದ್ರೆ ಕ್ರ್ಯಾಂಪಿಂಗ್ ನಿಮ್ಮ ಕಿಬ್ಬೊಟ್ಟೆಯಲ್ಲಿ ಅಥವಾ ಲೋಯರ್ ಸ್ಟಮಕ್ಕಲ್ಲಿ ಲೈಟಾಗಿ ಒಂದು ಕ್ರ್ಯಾಂಪಿಂಗ್ ಅನ್ನೋದು ಬಂತು ಅಂತಂದರೆ ನಿಮ್ಮ ಪಿರಿಯಡ್ಸ್ ಟೈಮಲ್ಲಿ ಬರುವಂಥ ಒಂದು ಕ್ರ್ಯಾಂಪಿಂಗ್ಸು ನಿಮಗೆ ಕಾಣಿಸ್ಕೊಳ್ತು ಅಂತಂದರೆ ಕಿಬ್ಬೊಟ್ಟೆಯಲ್ಲಿ ಅದು ಸಹ ಒಂದು ಮುಖ್ಯವಾಗಿ ಓವ್ಯುಲೇಷನ್ ಸಿಂಪ್ಟಮ್ ಅಂತ ಹೇಳ್ಬೋದು ನೆಕ್ಸ್ಟ್ ಲಕ್ಷಣ ನೋಡೋದಾದರೆ ಬ್ರೆಸ್ಟ್ ಟೆಂಡರ್ನೆಸ್ ಮತ್ತು ಟೈಟ್ನೆಸ್ ಅಂತ ಹೇಳ್ಬೋದು ನಿಮ್ಮ ಬ್ರೆಸ್ಟಲ್ಲಿ ತುಂಬ ಒಂದು ಟೆಂಡರ್ನೆಸ್ ಅಂದರೆ ಮುಟ್ಟಿದ ತಕ್ಷಣ ಪೈನ್ ಆಗುವಂಥದ್ದು ತುಂಬ ಟೈಟಾಗಿ ಫೀಲ್ ಆಗುವಂಥದ್ದು ಇತ್ತು ಅಂತಂದರೆ ಅದು ಒಂದು ಓವ್ಯುಲೇಷನ್ಗೆ ತುಂಬ ಇಂಪಾರ್ಟೆಂಟ್ ಲಕ್ಷಣ ಅಂತ ಹೇಳ್ಬೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ಹೈಟೆಂಡ್ ಸೆನ್ಸಸ್ ಈ ಪಿರಿಯಡಲ್ಲಿ ಟೇಸ್ಟು ಸ್ಮೆಲ್ಲು ಮತ್ತು ವಿಷನ್ನು ನಾರ್ಮಲ್ ಲೆವೆಲ್ಗಿಂತ ಜಾಸ್ತಿ ಇತ್ತು ಅಂತಂದರೆ ಅಂಥವರಲ್ಲೂ ಒಂದು ಓವ್ಯುಲೇಷನ್ ಆಗ್ತಾ ಇದೆ ಅಂತ ನೀವು ತಿಳ್ಕೊಬೋದು ನಾರ್ಮಲ್ಗಿಂತ ಒಂದು ಟೇಸ್ಟ್ ಲೆವೆಲ್ಸು ಸ್ಮೆಲ್ಲಿಂಗು ಅಥವಾ ವಿಷನ್ ಅನ್ನೋದು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಓವ್ಯುಲೇಷನ್ ಟೈಮ್ ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊಬೋದು ನೆಕ್ಸ್ಟ್ ಪ್ರಮುಖವಾದ ಲಕ್ಷಣ ಅಂತ ಹೇಳಿದ್ರೆ ಅಬ್ಡೊಮಿನಲ್ ಬ್ಲಾಟಿಂಗ್
ಹೊಟ್ಟೆ ಉಬ್ರ ಆಗುವಂತದ್ದು ಇದು ತುಂಬಾ ಮುಖ್ಯವಾದ ಲಕ್ಷಣ ಅಂತ ಹೇಳಬಹುದು ಮತ್ತೆ ಇದು ಒಂದು ಫಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ ಅಂತ ಹೇಳಬಹುದು ನಿಮಗೆ ಓವ್ಯುಲೇಷನ್ ಟೈಮ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ರೆ ನಿಮ್ಮ ಅಬ್ಡೋಮಿನಲ್ ಅಲ್ಲಿ ಒಂದು ಉಬ್ಬುಸ ಅಥವಾ ಒಂದು ಬ್ಲಾಟಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಕೆಲವರಲ್ಲಿ ಈ ಟೈಮ್ ಅಲ್ಲಿ ವಾಮಿಟಿಂಗ್ ಸಹ ಸ್ಟಾರ್ಟ್ ಆಗುತ್ತೆ ಈ ಒಂದು ಲಕ್ಷಣ ಕಂಡು ಬಂತು ಅಂತ ಹೇಳಿದ್ರೆ ನಿಮ್ಮ ಮಿಡ್ ಟರ್ಮ್ ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ಖಂಡಿತವಾಗ್ಲೂ ಆ ಟೈಮ್ ಅಲ್ಲೇ ನಿಮಗೆ ಓವ್ಯುಲೇಷನ್ ಆಗ್ತಾ ಇದೆ ಅಂತ ತಿಳ್ಕೊಬಹುದು ಸೋ ಫ್ರೆಂಡ್ಸ್ ಈ ಕೆಲವೊಂದು ಲಕ್ಷಣಗಳಲ್ಲಿ ನಿಮಗೆ ಯಾವುದಾದರೂ ಲಕ್ಷಣಗಳು ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ ನ ಮಿಡ್ ಟರ್ಮ್ ಅಲ್ಲಿ ಕಂಡು ಬಂತು ಅಂತಂದ್ರೆ ಅದು ನಿಮ್ಮ ಓವ್ಯುಲೇಷನ್ ಟೈಮ್ ಅಥವಾ ಓವ್ಯುಲೇಷನ್ ಡೇ ಅಥವಾ ಫರ್ಟೈಲ್ ಡೇಸ್ ಫಾರ್ ಪ್ರೆಗ್ನೆನ್ಸಿ ಅಂತ ಹೇಳಬಹುದು ಈ ಟೈಮ್ ಅಲ್ಲಿ ನೀವು ಇಂಟರ್ ಕೋರ್ಸ್ ಅನ್ನು ನಡೆಸಿಕೊಂಡ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಅಥವಾ ಒಂದು ರಿಲೇಶನ್ಶಿಪ್ ಅನ್ನು ಅವಾಯ್ಡ್ ಮಾಡಿದ್ರೆ ಪ್ರೆಗ್ನೆನ್ಸಿನೂ ಸಹ ಅವಾಯ್ಡ್ ಆಗುತ್ತೆ ಸೋ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗೇ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ಕೆಲವೊಂದು ಸಿಂಪ್ಟಮ್ಸ್ ಎಲ್ಲಾ ಲೇಡೀಸ್ ಅಲ್ಲೂ ಒಂದೇ ರೀತಿ ಇರೋದಿಲ್ಲ ಕೆಲವರಲ್ಲಿ ಇದು ಕಂಡು ಬರೋದಿಲ್ಲ ಆ ರೀತಿ ಕಂಡು ಬರದೇ ಇದ್ರೆ ನೀವು ಓವ್ಯುಲೇಷನ್ ಕಿಟ್ ಅನ್ನು ಮಾರ್ಕೆಟ್ ಇಂದ ತಗೊಂಡು ನಿಮ್ಮ ಓವ್ಯುಲೇಷನ್ ಡೇ ಅನ್ನು ಖಚಿತವಾಗಿ ತಿಳ್ಕೊಬಹುದು ಸೋ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ನನ್ನ ಚಾನೆಲ್ ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್ ಟೇಕ್ ಕೇರ್ ಸೀ ಯು ಬೈ ಬೈ ಗೈಸ್